ಬಾಗಲಕೋಟೆಯಲ್ಲೂ ಕೂಡ ಭಾರಿ ಮಳೆಗೆ ಹಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಧಾರಾಕಾರವಾಗಿ ಆಗಿರುವಂತಹ ಮಳೆಗೆ ಕರಡಿ ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಬೇಕಮಲದಿನ್ನಿಯಿಂದ ಕರಡಿ ಗ್ರಾಮಕ್ಕೆ ಹೋಗುವಂತಹ ರಸ್ತೆ ಸಂಪೂರ್ಣ ಜಲಾವೃತ ಆಗೋಗಿದೆ. ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇರೋದ್ರ ಪರಿಣಾಮ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ವಾಹನ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ರಸ್ತೆಯಲ್ಲಿ ಅಲ್ಲಿ ವಾಹನಗಳು ಸಿಕ್ಕಾಕೊಂಡಿರೋದನ್ನು ಕೂಡ ಗಮನಿಸಬಹುದು. ಬಾಗಲಕೋಟೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದ್ದರ ಪರಿಣಾಮ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದೆ. ರಸ್ತೆ ಮೇಲೆಲ್ಲ ನೀರು ಓವರ್ ಫ್ಲೋ ಆಗ್ತಾ ಇರೋದ್ರಿಂದ ಸಂಪೂರ್ಣ ಬಂದ್ ಆಗಿದೆ ರಸ್ತೆ ಸಂಚಾರ. ಈ ಕಡೆಯಿಂದ ಆ ಕಡೆ ಪಾಸ್ ಆಗೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಹೊಳೆ ತರದಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇರೋದನ್ನು ನೋಡ್ಬೋದು. ನೀವು ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುವಂಥ ಜಾಗ ಇದು. ಬಟ್ ನಿನ್ನೆಯ ಮಳೆಗೆ ಅತಿ ಹೆಚ್ಚು ಹಳ್ಳಕೊಳ್ಳಗಳು ತುಂಬಿ ನೀರು ಹರಿತಾ ಇರೋದ್ರಿಂದ ರಸ್ತೆ ಮೇಲೆ ಸಂಪೂರ್ಣ ನೀರು ಹರಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಕೃಷ್ಣ ಆದಿಮನಿ. ಸೊ ಕೃಷ್ಣ, ಬಾಗಲಕೋಟೆಯಲ್ಲೂ ಮಳೆಯಿಂದ ಅವಾಂತರಗಳಾಗಿದೆ ದೃಶ್ಯಗಳನ್ನ ನೋಡ್ತಾ ಇದ್ರೆ, ಎಲ್ಲೆಲ್ಲಿ ಏನೇನೆಲ್ಲ ಆಗಿದೆ ನಿನ್ನೆ ಮಳೆಗೆ? ಖಂಡಿತ, ಏನಂತ ಹೇಳಿದ್ರೆ ನಿನ್ನೆ ಬಾಗಲಕೋಟೆ ರಾತ್ರಿಯಾದ್ಯಂತ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಮುಂಗಾರು ಮಳೆ ನಿರೀಕ್ಷೆಯಲ್ಲಿದ್ದಂತ ರೈತರಿಗೆ ಸಾಕಷ್ಟು ಇದು ಖುಷಿಯನ್ನು ಇಡುವಂತ ವಿಚಾರ. ಆದ್ರೆ ಎಲ್ಲೊಂದು ಕಡೆ ನಿನ್ನೆ ಹುನಗುಂದ ಮತ್ತು ಇಳಕಲ್ ಭಾಗದಲ್ಲಿ ಸುರಿದಂತ ಭಾರಿ ಮಳೆಯಿಂದಾಗಿ ಕರಡಿ ಗ್ರಾಮದಲ್ಲಿರುವಂತಹ ಕರಡಿ ಹಳ್ಳ ಏನಿದೆ ಅದು ತುಂಬಿ ಹರಿತಾ ಇರುವಂತದ್ದು. ಸದ್ಯ ಈ ಹಳ್ಳ ತುಂಬಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಕರಡಿ ಗ್ರಾಮಕ್ಕೆ ಸಂಪರ್ಕವನ್ನ ಹುನಗುಂದಿನಿಂದ ಸಂಪರ್ಕ ಮಾಡ್ತಾ ಇದ್ದಂತ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸೊ ಹೀಗಾಗಿ ಏನಂತ ಹೇಳಿದ್ರೆ ಕರಡಿ ಗ್ರಾಮದಿಂದ ಹುನಗುಂದು, ಬೇಕಮಲದಿನ್ನಿ ಮತ್ತೆ ದಾಸಬಾಳ, ಪಾಲತಿ, ಜಾಲಕಮಲದಿನ್ನಿ ಏನು ಹೋಗ್ಬೇಕಾಗಿಂತ ಏನು ರಸ್ತೆ ಏನಿದೆ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಏನೋ ಈ ರಸ್ತೆಯಲ್ಲಿ ಈಗಾಗಲೇ ಏನಂತ ಹೇಳಿದ್ರೆ ಮೇಲ್ಸೇತುವೆ ನಿರ್ಮಾಣ ಆಗ್ಬೇಕೆಂಬ ಕೂಗು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಕಳೆದ ವರ್ಷಗಳಿಂದ ಇಲ್ಲಿ ರಸ್ತೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು. ಆದ್ರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಆ ರಸ್ತೆ ಸೇತುವೆ ಏನು ನಿರ್ಮಾಣ ಆಗ್ತಿತ್ತು ಅದು ಬಂದಾದ ಪರಿಣಾಮವಾಗಿ ಆ ಏನು ಮೇಲ್ಸೇತುವೆ ಪಕ್ಕದಲ್ಲಿ ಇದ್ದಂತ ತಾತ್ಕಾಲಿಕ ರಸ್ತೆಯನ್ನೇ ಈ ಗ್ರಾಮದ ಜನರು ಅವಲಂಬಿಸಿದ್ರು. ಆದ್ರೆ ಹಳ್ಳ ತುಂಬಿ ಹರಿತಾ ಇರುವುದರಿಂದ ತಾತ್ಕಾಲಿಕ ರಸ್ತೆ ಈಗ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವುದರಿಂದ ಯಾವುದೇ ರೀತಿಯಾದಂತ ವಾಹನ ಸಂಚಾರಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತ ಅಡೆತಡೆ ಉಂಟಾಗಿರುವುದರಿಂದ ವಾಹನ ಸಂಚಾರ ಈಗ ಸಂಪೂರ್ಣವಾಗಿ ಬಂದಾಗಿರುವಂತದ್ದು. ಅಂದ್ರೆ ಕರಡಿ ಗ್ರಾಮದಿಂದ ಹುನಗುಂದ ಭಾಗಕ್ಕೆ ಹೋಗ್ತಾ ಇರುವಂತಹ ಸಂಪರ್ಕ ಈಗ ಸಂಪೂರ್ಣವಾಗಿ ಬಂದಾಗಿರುವ ಹಿನ್ನೆಲೆಯಲ್ಲಿ ಕರಡಿ ಗ್ರಾಮಸ್ಥರು ಈಗಾಗಲೇ ಇಳಕಲ್ ಮಾರ್ಗವಾಗಿ ಈಗ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣ. ಇನ್ನು ರಾಜ್ಯಕ್ಕೆ ಮುಂಗಾರು ಪ್ರವೇಶ ಆಗಿರೋದ್ರಿಂದ ಕಡಲ ಕೊರೆತದ ಆತಂಕ ಕೂಡ ಹೆಚ್ಚಾಗಿದೆ. ಮಂಗಳೂರಿನ ಬಟ್ಟಪಾಡಿಯಲ್ಲಿ ಈ ರೀತಿ ಆತಂಕ ಹೆಚ್ಚಾಗಿರೋದು, ಕಡಲ ಕೊರೆತದ ಆತಂಕ ಎದುರಿಸ್ತಾ ಇದ್ದಾರೆ ಸದ್ಯ ಕರಾವಳಿಯ ಜನ. ತಮ್ಮ ಮನೆಯನ್ನ ರಕ್ಷಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಕಡಲ ಕೊರೆತ ಹೆಚ್ಚಾದ್ರೆ ಮನೆಗಳಿಗೆ ಹಾನಿಯಾಗಬಹುದು ಅಂತ. ಯಾಕಂದ್ರೆ ಕಳೆದ ಬಾರಿ ಕಡಲಿನ ಪಾಲಾಗಿತ್ತು, 4-5 ಮನೆಗಳು. ಸಿಎಂ ಭೇಟಿ ನೀಡಿದ್ರೂ ಕೂಡ ಅವ್ರಿಗೆ ಯಾವುದೇ ಪರಿಹಾರ ಈವರೆಗೂ ಸಿಕ್ಕಿಲ್ಲ. ಇಷ್ಟೆಲ್ಲ ಅನಾಹುತ ಆಗಿದ್ರೂ ಕೂಡ ಒಂದು ಶಾಶ್ವತ ಪರಿಹಾರ ಅಂತ ಸಿಕ್ಕಿಲ್ಲ. ಈ ನಡುವೆ ಈ ವರ್ಷ ಕೂಡ ಅಂಥದ್ದೇ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಸದ್ಯ ಅಲ್ಲಿ ಪರಿಸ್ಥಿತಿ ಏನಿದೆ, ಅಲ್ಲಿ ಜನರ ಆತಂಕ ಏನು, ಕಡಲ್ ಕೊರೆತ ಮನೆಗಳಿಗೆ ಹಾನಿಯುಂಟು ಮಾಡೋ ಚಿತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಕರಾವಳಿಗೆ ಮುಂಗಾರು ಮಾರುತಗಳ ಪ್ರವೇಶವಾಗುತ್ತಿದ್ದಂತೆ ಕಡಲ ತಡಿಯ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ, ಕಡಲ ಕೊರೆತದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು. ಮಂಗಳೂರು ಹೊರವಲಯದ ಬಟ್ಟಪ್ಪಾಡಿ ಪ್ರದೇಶ ಕಳೆದ ವರ್ಷ ಸಮುದ್ರದ ಕಡಲ ಒಂದು ರೌದ್ರ ಅವತಾರಕ್ಕೆ ಸಾಕ್ಷಿಯಾಗಿತ್ತು, ಘೋರ ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ನಾನೀಗ ಅದೇ ಬಟ್ಟಪ್ಪಾಡಿ ಪ್ರದೇಶದಲ್ಲಿದ್ದೀನಿ. ನೀವು ನೋಡ್ಬೋದು ಕಳೆದ ವರ್ಷ ಯಾವ ರೀತಿಯ ಒಂದು ಘೋರ ಘಟನೆಗಳು ನಡೆದಿತ್ತು ಅನ್ನೋದು. ಅದಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾವೆ ಕೆಲವು ಕಟ್ಟಡಗಳು. ಈಗಲೂ ಕೂಡ ಪಳೆಯೊಳಿಕೆಯಂತೆ ಕಾಣ್ತಾ ಇರುವಂತಹ ಈ ಕಟ್ಟಡಗಳು ಕಳೆದ ವರ್ಷ ಸಮುದ್ರದ ರೌದ್ರ ಅವತಾರಕ್ಕೆ ಆಳೆತ್ತರದ ರಕ್ಕಸಾಲೆಗಳ ಹೊಡೆತಕ್ಕೆ ಸಿಲುಕಿ ಹಲವಾರು ಕಟ್ಟಡಗಳು ಈ ಭಾಗದಲ್ಲಿ ನೆಲಸಮವಾಗಿದ್ದು, ಕಡಲ ಒಡಲು ಸೇರಿದ್ದು, ಹಲವಾರು ಮರಗಳು ಕೂಡ ಸಮುದ್ರ ಪಾಲಾಗಿದ್ದು, ಈಗಾಗಲೇ ಈ ಭಾಗದಲ್ಲಿದ್ದಂಥ ಒಂದು ರಸ್ತೆ ಅದು ಕೂಡ ಸಮುದ್ರ ಪಾಲಾಗಿರುವಂಥದ್ದು ನೋಡ್ಬೋದು. ಈ ಭಾಗದಲ್ಲಿದ್ದ ಸಾಧಾರಣ 1 ಕಿಲೋಮೀಟರ್ನಷ್ಟು ಇರುವಂತಹ ರಸ್ತೆ ಕೂಡ ಈಗ ಕಣ್ಮರೆಯಾಗಿದೆ, ಸಮುದ್ರ ಪಾಲಾಗಿರುವಂಥದ್ದು. ಈಗ ಈ ಭಾಗದಲ್ಲಿ ಉಳಿದಿರುವಂಥದ್ದು ಸಮುದ್ರದ ಈ ಮರಳು, ಹಾಗೆಯೇ ಕೆಲವು ಮನೆಗಳು ಮಾತ್ರ. ಇಲ್ಲಿರುವಂಥ ಕೆಲವು ಈಗ ಇರುವಂತಹ ಮನೆಗಳು ಕೂಡ ಭಯದಲ್ಲಿರುವಂತಹ ಇಲ್ಲಿಯ ಜನರು ಭಯದಲ್ಲಿದ್ದಾರೆ. ಇಲ್ಲಿ ವಾಸಿಸುತ್ತಿರುವಂತಹ ಜನರು ಕೂಡ
ಆತಂಕದಲ್ಲಿ ಇರುವಂಥದ್ದು. ಈ ಬಾರಿ ಮತ್ತೆ ಅದೇ ರೀತಿಯ ಕಳೆದ ವರ್ಷದಂತೆ ಈ ಘಟನೆಗಳು ಮತ್ತೆ ಮರುಕಳಿಸ್ತಾವ, ಸಮುದ್ರದ ರೌದ್ರಾವತಾರಕ್ಕೆ ಇಲ್ಲಿರುವ ಮನೆಗಳು ಮತ್ತೆ ಧರೆಗುರುಳ್ತಾವ ಅನ್ನೋ ಒಂದು ಆತಂಕ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ಈಗಾಗಲೇ ಈ ಮನೆ ಅರ್ಧ ಮನೆಯೇ ಸಮುದ್ರ ಪಾಲಾಗಿ ಹೋಗಿರುವಂಥದ್ದು. ಕಡಲ ಅಲೆಗಳ ಹೊಡೆತಕ್ಕೆ ಇಡೀ ಅರ್ಧಕ್ಕರ್ಧ ಮನೆ ಕೆಳಗೆ ಬಿದ್ದಿರುವಂತಹ ಒಂದು ದೃಶ್ಯ ನೀವು ನೋಡ್ಬೋದು. ಆದರೆ ಉಳಿದಂತಹ ಸ್ವಲ್ಪ ಭಾಗ ಮನೆಯನ್ನು ರಕ್ಷಿಸುವಂತಹ ಒಂದು ಕಾರ್ಯಕ್ಕೆ ಇಲ್ಲಿಯ ಜನರು ಮುಂದಾಗ್ತಾ ಇದ್ದಾರೆ. ಈ ಮನೆಯಲ್ಲಿ ಇದಕ್ಕಿಂತ ಮೊದಲು ಒಂದು ಮನೆ ಇತ್ತು, ಅದು ಈಗಾಗಲೇ ಸಮುದ್ರ ಪಾಲಾಗಿರುವಂಥದ್ದು. ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಅದರ ಹಿಂದಿದ್ದಂಥ ಮನೆ ಈಗ ಅರ್ಧ ಭಾಗ ಮಾತ್ರ ಉಳ್ಕೊಂಡಿರುವಂಥದ್ದು. ಈ ಬಾರಿ ಕೂಡ ಅದೇ ರೀತಿಯ ರಕ್ಕಸಾಲೆಗಳ ಹೊಡೆತಕ್ಕೆ ಈ ಮನೆ ಮತ್ತೆ ಧರೆಗುಳಿಯುವಂಥ ಒಂದು ಆತಂಕ ಇಲ್ಲಿಯ ಜನರಿಗೆ ಇದೆ. ಈ ಹಿನ್ನೆಲೆಯಲ್ಲಿ ಅದನ್ನು ರಕ್ಷಿಸುವಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿರುವಂತಹ ಉಳಿದ ಮನೆಗಳ ರಕ್ಷಣೆಗೆ ಇಲ್ಲಿಯ ಜನರು ಮುಂದಾಗ್ತಾ ಇದ್ದಾರೆ. ಇದು ಈ ಭಾಗದ ಒಂದು ಪೋರ್ಷನ್ ಇರುವಂತಹ ಮನೆ. ಇದು ಕಳೆದ ವರ್ಷ ಸಮುದ್ರ ಪಾಲಾಗಿತ್ತು. ಇಲ್ಲಿ ನೋಡ್ಬೋದು ಈಗಾಗಲೇ ಅದರ ಪಳೆಯುಳಿಕೆಗಳು ಯಾವ ರೀತಿ ಇದ್ದಾವೆ ಅಂತ. ಇಲ್ಲಿ ಉಳಿದಿರುವಂತಹ ಒಂದು ಭಾಗವನ್ನು ಇಲ್ಲಿಯ ಜನರು ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿಯ ಪಂಚಾಯತ್ ಆಗ್ಬೋದು ಅಥವಾ ನಗರಸಭೆ ಆಗ್ಬೋದು ಅಥವಾ ಇಲ್ಲಿಯ ಜಿಲ್ಲಾ ಜನಪ್ರತಿನಿಧಿಗಳು ಯಾರೂ ಇಲ್ಲಿಗೆ ಬಂದು ಒಂದು ಇಲ್ಲಿಯ ಸಮಸ್ಯೆಯನ್ನು ನೋಡಲಿಲ್ಲ ಅನ್ನೋ ಒಂದು ಆರೋಪ ಇಲ್ಲಿಯ ಜನರದ್ದು. ಇಲ್ಲಿಯ ಜನರೇ ತಮ್ಮ ಮನೆಗಳ ರಕ್ಷಣೆಗೆ ತಾವೇ ಮುಂದಾಗ್ತಾ ಇರುವಂಥದ್ದು. ಸ್ಯಾಂಡ್ ಬ್ಯಾಗ್ಗಳನ್ನು ಮಾಡಿ ಈ ಒಂದು ಮನೆಗಳ ರಕ್ಷಣೆಗೆ ಜನರು ಮುಂದಾಗ್ತಾ ಇದ್ದಾರೆ. ಅವರೇ ಈ ಸ್ಯಾಂಡ್ ಬ್ಯಾಗ್ಗಳನ್ನು ತಗೊಂಡು ಬಂದು ಅದರಲ್ಲಿ ಮರಳನ್ನು ತುಂಬಿಸಿ ಈ ಮನೆಗಳ ರಕ್ಷಣೆಗೆ ಈಗ ಮುಂದಾಗ್ತಾ ಇರುವಂಥ. ಯಾಕಂದರೆ ಈಗಾಗಲೇ ಮುಂಗಾರು ಮಾರುತಗಳ ಪ್ರವೇಶ ಆಗಿದೆ, ಸಮುದ್ರ ಒಡಲು ಈಗ ತಳಕಾಡ್ತಾ ಇದೆ, ಮತ್ತು ಆಳತ್ತರದ ಅಲೆಗಳು ಬರುವಂಥ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಇಲ್ಲಿಯ ಜನರೇ ತಮ್ಮ ಮನೆಗಳ ರಕ್ಷಣೆಗೆ ಮುಂದಾಗ್ತಾ ಇರುವಂಥದ್ದು. ಇವರನ್ನು ಮಾತಾಡಿಸುವಂಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ